नाले दिन नम राज्य इवती व्युच्छक्ति संबंधप राज्य सरकार निर्णय ने मेन्मारे सरकार आगेरतक लोपदेश सरकार रचन आगे अक्टोबर 12 तारीखन वे 15 तारीखन वे व्युच्छक्त उत्पादने व्युच्छक्त विषय यहा निर्णय ना कड़े राज्यपाल वो भाषण चर्चेली भागवशक्ति इलाके बे चर्चा इलाकावार चर्चेल मतना दयविटेबेड़ नन के दिग्बंध इवतु ज्ञापकदल आदरे इवत्तु विद्युच्छक्ति इलाकेनल्लि विद्युच्छक्ति कोरते अंतकंत हेसरिनल्लि याव रीति ई ओंदु इलाकेगे संबंधपट्टंत लूटिगळेनिदे लूटि नडेयतक्कंतद्दु नाळे दिन अंकि अंशगळ समेत ई सरकारद वैफल्यतेगळु एनिदे विद्युच्छक्ति निर्वहणेयल्लि मत्तु आ ओंदु कोरते हेसरिनल्लि याव रीति इवत्तु नाडिन जनतेय तेरिगे हणवन्न लूटि माड्लिक्के होरटिद्दारे ಅದೆಲ್ಲದರ ಮಾಹಿತಿಗಳನ್ನು ನಾಳೆ ಇದೇ ಸಭಾಂಗಣದಲ್ಲಿ ನಿಮ್ಮೆಲ್ಲರ ಮುಂದೆ ಅಂಕಿ ಅಂಶಗಳ ಸಮೇತ ಇಡಲಿಕ್ಕೆ ನಾಳೆ ದಿನ ತಮಗೆ ಆಹ್ವಾನ ನೀಡುತ್ತಾ ಇದ್ದೇನೆ. ಯಾಕೆಂದರೆ ಇವತ್ತಿನ ಈ ಒಂದು ಪಕ್ಷದ ಸಂಘಟನೆಗೆ ಮಾತ್ರ ಸೀಮಿತಗೊಳಿಸಿದ್ದೇವೆ. ನಾಳೆ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ರಾಜ್ಯ ಘಟಕ ಮಾಡೋದಕ್ಕೆ ಕಾರಣಗಳೇನು? ಕಾರಣಗಳು ಏನಿಲ್ಲ, ಪಕ್ಷ ಸ್ವಲ್ಪ ಸದೃಢವಾಗಿ ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದಾರೆ. ಅದು ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟು ಸೇರಿದಂತ ಅವರು ಏನು ನಿರ್ಣಯ ಮಾಡಿದ್ದಾರೆ ದೇವೇಗೌಡರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಈಗಲೂ ಸ್ವಾಗತ ಇದೆ. ಮಾಡ್ಲಿ ಮುಂದೆ ಇಡ್ತೇನೆ. ದಾಖಲೆ ಅಲ್ಲ, ಅಂಕಿ ಅಂಶಗಳು ವೈಫಲ್ಯಗಳೇನಿದೆ ಈ ರಾಜ್ಯದಲ್ಲಿ ವಿದ್ಯುಚ್ಛಕ್ತಿ ಇಲಾಖೆ ನಿರ್ವಹಣೆಯಲ್ಲಿ ಯಾವ ರೀತಿ ವೈಫಲ್ಯಗಳು ಕೊರತೆ ಹೆಸರಿನಲ್ಲಿ ಯಾವ ರೀತಿ ಹಣ ದೋಚತಕ್ಕಂತ ಕೆಲಸಕ್ಕೆ ಈ ಸರ್ಕಾರ ಇವತ್ತು ಉನ್ನಾರಗಳು ನಡೆಸಿಕೊಂಡಿದ್ದಾರೆ ಅದರ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಸರ್, ಈಗ ರಾಜ್ಯದ ಸಹಜವಾಗಿ ಜೆಡಿಎಸ್ ಮೇಲೆ ಆರೋಪ ಇರೋದು ಕುಟುಂಬ ಪಕ್ಷ ಮತ್ತೆ ಕುಮಾರಸ್ವಾಮಿ ಕೊಟ್ಟಿದೆ ಅನ್ನುವಂತದ್ದು ಸಹಜವಾಗಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ನಿಮ್ಮ ಅವರು ಯಾವ ಪಕ್ಷ? ಕಾಂಗ್ರೆಸ್ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ ಯಾವುದು ಅಂತ ಕೇಳ್ತೇನೆ. ಅದು ಅದೇ ಮೂಲ ತಾನೆ, ಅದರಿಂದ ಅವ್ರಿಗೆ ಯಾವ ನೈತಿಕತೆ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಚುನಾವಣೆ ಹೊರಗೆ. ಇವತ್ತು ಬಂಡಪ್ಪ ಅದರ ಬಗ್ಗೆ ಚೆನ್ನಾಗಿ ಹೇಳವ್ರೆ, ಒಂದು ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಕೊನೆ ಪ್ಯಾರದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಭಾಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ.